ಇನ್ನ ನೀವು ನಿಮ್ಗೆ ಎಲ್ಲಾ ಕಾನ್ಸೆಪ್ಟ್ ಅಲ್ಲೂ ನೀವು ಮಂಡ್ಯ ಲ್ಯಾಂಗ್ವೇಜ್ ಮಾತಾಡೋದು, ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಅದ್ರಲ್ಲೇ ಹೇಗ್ ಕಾನ್ಸೆಪ್ಟ್ ಎಲ್ಲ ಮಾಡಿದ್ರು ನೀವು ಅಂತ? ನಮ್ ನೇಟಿವಿಟಿ ಎಲ್ಲ ನಮಗ್ ಗೊತ್ತಿರೋದು. ಈಗ ನೀವು ಮಂಡ್ಯ ಭಾಷೆ ಮಾತಾಡಿದ್ರೆ ನೀವು ಮಾತಾಡ್ತೀರಾ? ಇಲ್ಲ, ಅದು ಒಂದ್ ಸ್ವಲ್ಪ ಡಿಫರೆಂಟ್. ಎಲ್ಲಾರ ಮಧ್ಯದಲ್ಲಿ ಸಿಟಿ ಭಾಷೆ ಸೇರ್ಕೊಂಡ್ಬಿಡ್ತಾನೆ. ನಮ್ ಕಂಫರ್ಟ್ ಯಾವ್ದು ಮಾಡ್ಬೇಕು, ಕಲಾವಿದರಾದವರು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಗೊತ್ತಿಲ್ಲದರು ಭಾಷೆ ಈಗ ನಾವು ಇಲ್ದೆ ಇರೋದು ಕಲ್ತ್ಕೊಂಡು ಆಕ್ಟಿಂಗ್ ಮಾಡ್ಬೇಕು. ಸರಿ ಅಂದ್ರೆ ನನಗ್ ಕಂಫರ್ಟ್ ಆಗಿದ್ದು ನನ್ ಸುತ್ತಮುತ್ತ ನೋಡಿರೋದು, ನಾನ್ ಕಂಡಿರೋದು, ನಾನ್ ಕೇಳಿರೋದು ಮಾಡ್ಬೇಕಿತ್ತಲ್ಲ. ನನ್ ಭಾಷೆ ನನ್ ಕಂಫರ್ಟ್, ಅದ್ರಲ್ಲಿ ನನಗ್ ತುಂಬಾ ಈಸಿ, ಡೈಲಾಗ್ ಬರೀಕಾಗ್ಲಿ ಮಾತಾಡೋಕಾಗ್ಲಿ ಎಲ್ಲದಕ್ಕೂ ತುಂಬಾ ಈಸಿ ಅಲ್ವಾ. ಹಂಗಾಗಿ ಅದನ್ನೇ ಇದು ಮಾಡ್ತೀರ, ನಾನು ಹುಟ್ಟಬಾರ್ದು ನಮ್ ಭಾಷೆ ನಮ್ ಇದು. ಸೊ ನೀವು ಎಜುಕೇಶನ್ ಎಲ್ಲ ಎಲ್ಲಿ ಮಾಡಿದ್ರೆ? ಅಲ್ಲೇ ಮಾಡಿದ್ರ ಮಂಡ್ಯದಲ್ಲೇ? ಮಿಡ್ಲ್ ಸ್ಕೂಲ್ ನಮ್ಮೂರಲ್ಲೇ ಮಾಡಿದೆ, ಏಳನೇ ಕ್ಲಾಸ್ ಗಂಟ. ಏಳರಿಂದ ಎಂಟರಿಂದ ಹತ್ತು ತನಕ ಪಕ್ಕದೂರು ಬಂಡೂರು ಅಂತ, ತಿರ್ಗಾ ಕಾಲೇಜ್ ITI ಕೆಎಂ ದೊಡ್ಡಿ ಅಂತ, ಭಾರತೀ ನಗರ ಅಂತ ಅಲ್ಲಿ ಮಾಡಿದೆ. ಅದಾದ್ಮೇಲೆ ಬೆಂಗಳೂರು. ಸರಿ ಹೇಳಿ, ಇನ್ನ ಸ್ಕೂಲ್ ಅಲ್ಲಿ ಹೆಂಗಿಳಿದ್ರಿ ಇದ್ರಿ, ಆಮೇಲೆ SSLC ಆದ್ಮೇಲೆ ಅಥವಾ ಕಾಲೇಜ್ ಆದ್ಮೇಲೆ ಎಷ್ಟು ಹುಡುಗರು ಪಟಾಯಿಸಿದ್ರಿ, ಸ್ಕೂಲ್ ಅಲ್ಲೇ ಪಟಾಯಿಸಿದ್ರ, ಏನೇನ್ ಮಾಡಿದ್ರಿ ಹೇಳಿ? ಸ್ಕೂಲ್ ಕಾಲೇಜು ಊರು ಬಂದಾಗ ಊರಲ್ಲಿ ಮಾಮೂಲಿ ತುಂಟುತನಗಳು ಇರ್ತಾವಲ್ಲ, ಹಿಂಗೆ ಗೋಲಿ ಆಡ್ಕೊಂಡು, ಗೆಜ್ಗೆ ಆಡ್ಕೊಂಡು, ಗಿಲ್ಲಿ ದಾಂಡ ಆಡ್ಕೊಂಡು, ನಿಮ್ಗೆ ಹುಡುಗಿರೇನು ಚುಡಾಯಿಸೋದು ಆ ಪಟಾಯಿಸೋದು ಆ ತರ ಇಲ್ಲಿ, ಕಮ್ಮಿ, ತುಂಬಾ ಕಮ್ಮಿ. ಮಾಮೂಲಿ ಹಳ್ಳಿ ಲೈಫ್ ಹೆಂಗಿರ್ತದ ಗೊತ್ತಲ್ಲ, MMA ಇಸ್ಕೊಂಡು, ದನ ಮೇಸ್ಕೊಂಡು, ಇಸ್ಕೊಂಡು ಹೊಲಗದ್ದಲ್ಲಿ ಕೆಲಸ ಮಾಡ್ಕೊಂಡು, ಓಡಾಡ್ಕೊಂಡು, ಕ್ರಿಕೆಟ್, ಕೋಲಿ, ಗೆಜ್ಗೆ ಆಡ್ಕೊಂಡು ಆರಾಮಾಗಿದ್ದ ಊರಲ್ಲಿ. ಊರ್ ಲೈಫ್ ಸೂಪರ್ ಚೆನ್ನಾಗಿತ್ತು. ಊರಂದ್ರೆ ನಮ್ಗೆ ಬೇಸ್ ಕಾಲೇಜ ಬಂತು ಅಂದ್ರೆ ನಮ್ಮ ಅಜ್ಜಿ ಊರ್ಗ್ ಹೋಗುದು, ಅಲ್ಲಿ ಆಟ ಆಡುದು. ಊರಲ್ಲಿ ಇದ್ದಾಗ ಇದ್ರಿಂದ ಸ್ಕೂಲ್ ಇಂದ ಬಂತು ಅಂದ್ರೆ ತಿರ್ಗಾ ಹುಡುಗರ ಜೊತೆ ಸೇರ್ಕೊಂಡು ಹೋಗಿ ನೀರ್ ಮುಳುಗುದು, ಭಾನುವಾರ ಬಂತು ಅಂದ್ರೆ ನೀರ್ ಮುಳುಗುದು, ಮಾವಿನಕಾಯಿ ಕಿತ್ಕೆ ತಿನ್ನೋದು, ಸೀಬೆಕಾಯಿ ಕಿತ್ಕೆ ತಿನ್ನೋದು, ಇವತ್ತು ಉಂಟ ಆಟಗಳು ಇನ್ನೇನು. ಅಂದ್ರೆ ಹುಡುಗಿರನ್ನ ಚುಡಾಯಿಸೋದು, ರೇಗಿಸೋದು, ಅದು ಪಟಾಯಿಸೋದು ಅಂತ, ಚುಡಾಯಿಸೋದು, ರೇಗಿಸೋದು, ಪಟಾಯಿಸೋದು ಅಂತ. ಅವನಿಗೆ ಲವ್ ಮಾಡೋದು ಅಂದ್ರೆ ಏನು? ಇಲ್ಲ, ಅದು ಗೊತ್ತಿಲ್ಲ ನಮಗೆ, ಲವ್ ಮಾಡಿಲ್ಲ ನಾನು. ಅಯ್ಯೋ ಹೇಳ್ತಿದ್ರು ಲವ್ ಮಾಡಿಲ್ವ ನೀವು? ಇಲ್ಲಪ್ಪ, ನಿಮ್ಮ ಮೇಲೆ ಹಣ ಮಾಡಿ ಇಟ್ಕೊಂಡಿಲ್ಲ. ನನ್ನ ಮೇಲೆ ಹಣ ಇಟ್ಕೊಂಡಿಲ್ಲ, ನಾನು ಇಟ್ಕೊಳ್ಳಲ್ಲ. ನಾನು ನಮ್ಮ ಅಮ್ಮನಿಗೆ ಒಂದೇ ಮಗಳು ಉಂಟು ನೋಡಿದ್ರೆ. ಪಟಾಯಿಸಿದ್ರು ರೇಗಿಸಿದ್ರು ಅದೆಲ್ಲ ಓಕೆ, ಪಟಾಯಿಸಿರೋದು ಒಂದು ಹೊರಟು ಬಂದ್ರೆ ಯಾಕೆ ನಿಮ್ಮನ್ನೇ ಪಟಾಯಿಸಿ? ಬೇಡ ಬಿಡಿ, ಪಟಾಯಿಸ್ಬಿಡಿ. ಇಲ್ಲ ಅದ್ ಸರಿ ಹೋಗಲ್ಲ. ನೀವೇನ್ ಅಂತ ಫಿಗರ್ ಅಲ್ಲ ಅಂತ ಹೇಳ್ತಿದ್ರಾ? ಸರಿ ಅದಾಯ್ತು, ಹೇಳಿ, ನೀವೇ ಹೇಳ್ಬಿಡಿ, ಹೋಗ್ಲಿ, ನೀವೇ ಹೇಳಿ, ನಾನು ಹೇಳಲ್ಲ. ಏನಿಲ್ಲ, ಚೆನ್ನಾಗಿದ್ದೀರಾ, ಫೀಲ್ ಏನ್ ಆಗ್ಬೇಡ್ರಿ, ಆಮೇಲೆ ಇಂಟರ್ವಲ್ ಫೇಸ್ ತೋರಿಸ್ಬೇಕು, ಚೆನ್ನಾಗಿ ಕಾಣಿಸ್ರಿ, ಬೇಜಾರ್ ಮಾಡ್ಕೊಳ್ರಿ. ಹಂಗೆ ಊರಲ್ಲ ಆಟ ಆಡ್ಕೊಂಡ್ ಇದ್ದೋ, ಆಟ ಆಡ್ಕೊಂಡ್ ಇದ್ದಾದ್ಮೇಲೆ ಇವಾಗ ಹಳ್ಳಿ ಜೀವನ ಮತ್ತೆ ಬೆಂಗಳೂರು ಜೀವನ ಹೆಂಗ್ ಅನಿಸ್ತಿದೆ ನಿಮಗೆ? ಇಲ್ಲ ಸೆಟ್ಲ್ ಆಗ್ಬಿಟ್ಟಿದ್ದೀರಾ ಈಗ? ಟೋಟಲ್ ಡಿಫ್ರೆಂಟ್. ಏನಂದ್ರೆ ಈ ಊರಲ್ಲಿ ನಮ್ ಮನೆಗಳು ಹೆಂಗಿರ್ತಾವ ಅಂದ್ರೆ, ಒಂದು ತೊಟ್ಟಿ ಮನೆಗಳು ಇಷ್ಟ ಅಗಲೇ ಇರ್ತವೆ. ಸರಿಯಾ, ತೊಟ್ಟಿ ಮನೆ ಅಂದ್ರೆ ಈ ಮಳೆ ಬರ್ತದಲ್ವಾ, ಮಧ್ಯದಲ್ಲಿ ಒಂದು ಇದು ಇರ್ತದೆ ಬೆಳಕ್ ಬರ್ಲಿ ಅಂತ, ದೊಡ್ಡದೊಂದು ಓಪನ್ ಇದು ಇರ್ತದೆ. ಗೂಗಲಲ್ಲಿ ತೊಟ್ಟಿ ಮನೆ ಅಂತ ಬರ್ತದೆ, ಸುಮ್ನೆ ನಮ್ಮ ಅದೇ ಎಕ್ಸ್ಪ್ಲೇನ್ ಮಾಡೋಕೆ ಆಗೋದಿಲ್ಲ. ತೊಟ್ಟಿ ಮನೆ ಒಂದು ಓಪನ್ ಇರ್ತದೆ, ಮಳೆ ಬಂದ್ರೆ ಸೊರ್ರ ಅಂತ ಸುರಿತಾ ಇರ್ತದೆ. ನಾವು ನಮ್ಮ ಮಧ್ಯೂರಲ್ಲಿ ತೊಟ್ಟಿ ಮನೆ ಇತ್ತು, ಏನ್ ಮಾಡುವ, ಮಳೆ ಬಂದಾಗ ನೀರೋಯ್ತದಲ್ಲ, ನೀರ್ ಹೋಗೋ ಜಾಗಕ್ಕೆ ಒಂದ್ ಬಟ್ಟೆ ತುರುಗ್ಬಿಟ್ಟು ನೀರ್ನೆಲ್ಲ ಸ್ವಿಮ್ಮಿಂಗ್ ಪೂಲ್ ತರ ತುಂಬಿಸ್ಬಿಡ್ತು, ಒಳಗಡೆ ಈಜಾಡೋದು, ದೋಣಿ ಬಿಡುದು, ಅದೆಲ್ಲ ಮಾಡುದು. ಅಂದ್ರೆ ಅಷ್ಟೊಂದು ಅಗಲ ಇರ್ತದ ಮನೆ, ಮನೆಗಳು ಊರಲ್ಲೆಲ್ಲ. ಇಲ್ಲಿ ಬಂದಾಗ ಒಂದೇ ಒಂದ್ ರೂಮ್. ನಾನು ಸ್ಟಾರ್ಟಿಂಗ್ ಬಂದಾಗ ಇನ್ನೂ ನೆನಪದ, ಒಂದು ನಾಯಂಡಳ್ಳಿ ಹತ್ರ ರೂಮು, ಒಂದ್ ಎಂಟ ಜನ ಹುಡುಗರು ಸ್ಟಾರ್ಟಿಂಗ್ ನಾನು ಬೆಂಗಳೂರಿಗೆ ಬಂದಾಗ, ಎಂಟ ಜನ ಹುಡುಗರು ಅಲ್ಲೇ ಮಲಿಕಬೇಕು. ಹಿಂಗ್ ಕೈ ಒಳಸುಕಾಗಲ್ಲ, ಹಿಂಗ್ ಕಾಲು ಒಳಸುಕಾಗಲ್ಲ, ಕಾಲ ಹತ್ರ ಒಬ್ಬ ಮಲಗವನೆ, ತಲೆ ಹತ್ರ ಒಬ್ಬ ಮಲಗವನೆ, ದಿಮ್ ಮನಕಂದ್ರೆ ನನ್ ಹೊಟ್ಟೆ ಮೇಲೆ ಒಬ್ಬ ಮಲಗವನೆ, ಮಡಿಗ ಮನೇಲಿ ಒಬ್ಬ. ಈ ತರ ಎಲ್ಲ ನನಗೆ ಅಯ್ಯೋ ಏನ್ ಗುರು, ಊರಲ್ಲೆಲ್ಲ ಸ್ವಂತ ಮನೆ ಹಂಗ. ಆಮೇಲೆ ಓನರ್ಗಳು ಹೆಂಗೆ ಸ್ಟ್ರಿಕ್ಟ್ ಇಲ್ಲ ಅಂತಾರೆ, ಸೌಂಡ್ ಮಾಡಂಗಿಲ್ಲ ಅಂತಾರೆ, ಯಾರ ಫ್ರೆಂಡ್ ಬಂದ್ರೆ ಅವ್ನ ಯಾಕೆ ಬಂದ ಅಂತಾರೆ, ಇವ್ನ ಯಾಕೆ ಬಂದ ಅಂತಾರೆ, ಏನ್ ಗುರು ಇದು, ಇಲ್ಲಿ ಹಿಂಗಾಗ್ಬಿಡ್ತು ಪರಿಸ್ಥಿತಿ, ಸ್ವಂತ ಮನೆ ಅದ ಊರಲ್ಲಿ ಸ್ವಂತ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.